ಓಂ ಶಾಂತಿ. ನಾನು ಆತ್ಮ, ಸದಾ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ಪರಮಾತ್ಮ ತಂದೆಯ ಸಂತಾನನಾದ ನಾನು ಪರಮಾತ್ಮ ತಂದೆಯ ಸಮಾನ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ನಿರ್ಸಂಕಲ್ಪ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಈ ಶರೀರದಿಂದ ಭಿನ್ನ ಆಗಿ ನನ್ನ ನಿಜ ಮನೆಯಾದ ನಿರ್ವಾಣ ಧಾಮಕ್ಕೆ ಹೋಗುತ್ತಿದ್ದೇನೆ. ನನ್ನ ನಿಜ ಮನೆಯಾದ ನಿರ್ವಾಣ ಧಾಮದಲ್ಲಿ ವಾಣಿಯೇ ಇಲ್ಲ, ಶಬ್ದಾತೀತವಾದ ಲೋಕವಾದ ಪರಮಧಾಮದ ನಿವಾಸಿಯಾದ ನಾನು ಆತ್ಮ. ಸರ್ವ ಪ್ರಕಾರದ ಶಬ್ದದಿಂದ ದೂರ ಆಗಿ ಶರೀರದಿಂದ ಭಿನ್ನ ಆಗಿ ಆತ್ಮ ಜ್ಯೋತಿಯ ರೂಪದಲ್ಲಿ ಈ ಶಬ್ದದ ಲೋಕದಿಂದ ಮೇಲೆ ಹಾರುತ್ತಿದ್ದೇನೆ. ಶಬ್ದಾತೀತವಾದ ನನ್ನ ನಿಜ ಮನೆಯಾದ ನಿರ್ವಾಣ ಧಾಮದಲ್ಲಿ ಸಂಪೂರ್ಣ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ಅನಾದಿಯಲ್ಲಿ ಆತ್ಮ ಜ್ಯೋತಿಯಾದ ನಾನು ನನ್ನ ನಿಜ ಮನೆಯಾದ ನಿರ್ವಾಣ ಧಾಮದ ನಿವಾಸಿಯಾಗಿದ್ದಾಗ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೆ. ಸಂಕಲ್ಪಗಳಿಂದ ಮುಕ್ತನಾಗಿ ನಿರ್ವಿಕಲ್ಪ ಸ್ಥಿತಿಯಲ್ಲಿ
ಜಗತ್ತಿನ ಆಕರ್ಷಣೆಯಿಂದ ಮುಕ್ತನಾಗಿದ್ದೇನೆ. ಸರ್ವ ಪ್ರಕಾರದ ಬಂಧನದಿಂದ ಮುಕ್ತನಾಗಿ ಸಂಪೂರ್ಣ ಸ್ವತಂತ್ರ ಸ್ಥಿತಿಯಲ್ಲಿ ಸ್ಥಿತನಾಗಿರುವ ಆತ್ಮಜ್ಯೋತಿಯಾದ ನಾನು ಜಗತ್ತಿನ ಸರ್ವ ಸಂಕಲ್ಪಗಳಿಂದ ಭಿನ್ನನಾಗಿ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಶಾಂತಿ ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಸಂಪೂರ್ಣ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತನಾಗಿರುವ ಆತ್ಮಜ್ಯೋತಿಯಾದ ನಾನು ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಶಾಂತಿ ನನ್ನ ಸ್ವಧರ್ಮ ಆಗಿದೆ. ಶಾಂತಿ ನನ್ನ ನಿಜ ಗುಣ ಆಗಿದೆ. ಶಾಂತಿ ಧಾಮದಲ್ಲಿರುವ ಶಾಂತಿ ಶಾಂತ ಸ್ವರೂಪ ಆತ್ಮನಾದ ನನ್ನನ್ನು ಆಕರ್ಷಿಸುತ್ತಿದೆ. ಶಾಂತಿ ಧಾಮದ ಶಾಂತಿಯ ಕಿರಣಗಳಲ್ಲಿ ಸಮಾವೇಶ ಆಗಿ ಅದ್ಭುತವಾದ
ನೋವನ್ನು ಮಾಡುತ್ತಿರುವ ಆತ್ಮ ಜ್ಯೋತಿಯಾದ ನಾನು ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಆತ್ಮ ಶಾಂತಿ ಧಾಮದಲ್ಲಿ ಡೆಡ್ ಸೈಲೆನ್ಸ್ನ ಅನುಭವವನ್ನು ಮಾಡುತ್ತಿದ್ದೇನೆ. ದೇಹದ ಜಗತ್ತಿನಿಂದ ಭಿನ್ನನಾದ ಆತ್ಮ ಜ್ಯೋತಿಯಾದ ನಾನು ಈ ಜಗತ್ತಿನಿಂದ ಸತ್ತಿದ್ದೇನೆ. ಆತ್ಮ ಜ್ಯೋತಿಯಾದ ನನ್ನ ಪಾಲಿಗೆ ಈ ಜಗತ್ತೇ ಇಲ್ಲ. ಈ ಕಲಿಯುಗಿ ಸಂಸಾರವನ್ನೇ ಚಿಂತೆಗಳಿಂದ
ನಿಶ್ಚಿಂತ ಸ್ಥಿತಿಯ ಅನುಭವವನ್ನು ಮಾಡುತ್ತಾರೆ. ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಪರಮಾತ್ಮ ತಂದೆ, ನನ್ನ ಜೊತೆಗಾರ ಆಗಿ ನನ್ನ ಸರ್ವ ಜವಾಬ್ದಾರಿಗಳನ್ನು ತಾವು ತೆಗೆದುಕೊಂಡು ಸ್ವಯಂ ಪರಮಾತ್ಮ ತಂದೆಯೇ ನನ್ನ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವ ಕಾರಣ ನಾನು ಆತ್ಮ ಸಂಪೂರ್ಣ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಪರಮಾತ್ಮ ತಂದೆಯ ಶಾಂತಿಯ ಕಿರಣಗಳ ಛತ್ರ ಛಾಯೆಯಲ್ಲಿ ಸುರಕ್ಷಿತನಾಗಿರುವ ಆತ್ಮಜ್ಯೋತಿಯಾದ ನಾನು ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಶಿವಂ ಸುಂದರಂ ಆಗಿರುವ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಸೌಂದರ್ಯವನ್ನು ನೋಡುತ್ತ ಪರಮಾತ್ಮ ತಂದೆಯ ಸೌಂದರ್ಯಕ್ಕೆ ಆಕರ್ಷಿತ ಆಗಿರುವ ಆತ್ಮಜ್ಯೋತಿಯಾದ ನಾನು ಜಗತ್ತಿನ ಆಕರ್ಷಣೆಯಿಂದ ಭಿನ್ನನಾಗಿ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡುತ್ತ ಜಗತ್ತನ್ನೇ ಮರೆತಿರುವ ನಾನು ಆತ್ಮ ಸರ್ವ ಪ್ರಕಾರದ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತನಾಗಿದ್ದೇನೆ. ಪರಮಾತ್ಮ ತಂದೆ
ಸ್ವಯಂ ಶಾಂತಿಯ ಸಾಗರ ಆಗಿದ್ದಾರೆ. ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯಿಂದ ಅನಂತ ಶಾಂತಿಯ ಕಿರಣಗಳನ್ನು ಪಡೆಯುತ್ತಿರುವ ಶಾಂತಿಯ ಸಾಗರನ ಶಾಂತಿಯ ಕಿರಣಗಳಲ್ಲಿ ಸಮಾವೇಶ ಆಗಿರುವ ನಾನು ಆತ್ಮ ಅಪಾರ ಶಾಂತಿಯ ಅನುಭವ ಮಾಡುತ್ತ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಸರ್ವಪ್ರಾಪ್ತಿಗಳ ಮಾಲೀಕನಾದ ಪರಮಾತ್ಮ ತಂದೆ ಆತ್ಮ ಜ್ಯೋತಿಯಾದ ನನಗೆ ಸರ್ವಪ್ರಾಪ್ತಿಗಳನ್ನು ನೀಡಿ ಸರ್ವಪ್ರಾಪ್ತಿಗಳಿಂದ ಸಂಪನ್ನ ಆತ್ಮನನ್ನಾಗಿ ಮಾಡಿದ್ದಾರೆ. ಪ್ರಾಪ್ತಿ ಸ್ವರೂಪ ಆತ್ಮನಾದ ನನಗೆ ಎಲ್ಲಾ ಪ್ರಾಪ್ತಿಗಳು ಸಿಕ್ಕಿದೆ. ಸರ್ವಪ್ರಾಪ್ತಿಗಳಿಂದ ಸಂಪನ್ನನಾಗಿರುವ ನಾನು ಸರ್ವ ಪ್ರಕಾರದ ಸಂಕಲ್ಪಗಳಿಂದ ಮುಕ್ತನಾಗಿ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಪ್ರೀತಿಯ ಸಾಗರನಾದ ಪರಮಾತ್ಮ ತಂದೆಯಿಂದ ಸಾಗರದಷ್ಟು ಪ್ರೀತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿದೆ. ಪ್ರೀತಿಯ ಸಾಗರನ ಪ್ರೀತಿಯ ಕಿರಣಗಳ ಬಾಹುವಿನಲ್ಲಿ ಸಮಾವೇಶ ಆಗಿರುವ
ಅಧೀನನಾಗಿ. ಲವಲೀನ ಸ್ಥಿತಿಯ ಅನುಭವವನ್ನು ಮಾಡುತ್ತಿರುವ ಸರ್ವಶಕ್ತಿವಂತನ ಶಕ್ತಿಯ ಕಿರಣಗಳು ನನ್ನ ಜೀವನದ ವ್ಯರ್ಥ ವಿಚಾರಗಳನ್ನು ನಾಶ ಮಾಡುತ್ತಿದೆ. ಸರ್ವಶಕ್ತಿವಂತನ ಶಕ್ತಿಯ ಕಿರಣಗಳ ಯೋಗದ ಅಗ್ನಿ ನನ್ನ ಜೀವನದ ನಕಾರಾತ್ಮಕ ವಿಚಾರವನ್ನು ಭಸ್ಮ ಮಾಡುತ್ತಿದೆ. ಶಕ್ತಿಯ ಕಿರಣಗಳ ಯೋಗದ ಅಗ್ನಿಯಲ್ಲಿ ನನ್ನಲ್ಲಿರುವ ಸಂಪೂರ್ಣ ವಿಕಾರಿ ಗುಣಗಳು ಸುಟ್ಟು ಭಸ್ಮವಾಗುತ್ತಿದೆ. ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆಗಿತ್ತು ಸರ್ವ ಆತ್ಮರನ್ನು ಪವಿತ್ರರನ್ನಾಗಿ ಮಾಡುತ್ತಿರುವ ಸರ್ವರ ಕಲ್ಯಾಣವನ್ನು ಮಾಡುತ್ತಿರುವ ನಾನು ಆತ್ಮ
ಸರ್ವರಿಗೂ ಪ್ರಿಯನಾಗಿದ್ದೇನೆ. ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಸಂತುಷ್ಟತೆಯ ಅನುಭವ ಮಾಡುತ್ತ ಸದಾ ಪರಮಾತ್ಮ ತಂದೆಯ ಸಹಯೋಗದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುವ ನಾನು ಆತ್ಮ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಅಂತಿಮ ಸ್ವರೂಪ ಸರ್ವ ಸಂಕಲ್ಪಗಳಿಂದ ಮುಕ್ತ ಆದ ಸಮಾಧಿ ಸ್ವರೂಪ ಆಗಿದೆ. ಶಾಂತಿಯ ಸಾಗರನಲ್ಲಿ ಸಮಾವೇಶ ಆಗಿ ಡೆಡ್ ಸೈಲೆನ್ಸ್ನ ಅನುಭವ ಮಾಡುತ್ತಿರುವ ನಿರ್ಸಂಕಲ್ಪ ಸ್ಥಿತಿಯಲ್ಲಿರುವ ಆತ್ಮ ಜ್ಯೋತಿ ನಾನಾಗಿದ್ದೇನೆ.